ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದ ಶ್ರಾವಣ ಮಾಸದ ನಿಮಿತ್ತ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶ್ರೀ ಗ್ರಾಮ ದೇವತೆ ದ್ಯಾಮಾಂಬಿಕಾ ದೇವಿ ಹಾಗೂ ಶ್ರೀ ಕಟ್ಟಿ ದುರ್ಗಾ ದೇವಿಗೆ ಸೇರಿದಂತೆ ಶ್ರೀ ಸುಕ್ಲಮ್ಮ ಶ್ರೀ ಬಜಾರ್ ದುರ್ಗಾ ದೇವಿ ಶ್ರೀ ನವನಹಳ್ಳಿ ದುರ್ಗಾ ದೇವಿ ಸೇರಿದಂತೆ ಊರಿನ ಪ್ರಮುಖ ದೇವರುಗಳಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಬೆಳಗ್ಗೆ ಶ್ರೀ ಕಟ್ಟಿ ದುರ್ಗಾ ದೇವಿಗೆ ಮತ್ತು ಶ್ರೀ ಗ್ರಾಮ ದೇವತೆಯಾದ ಶ್ರೀ ದ್ಯಾಮಾಂಬಿಕಾ ದೇವಿಗೆ ವಿಶೇಷ ಅಲಂಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆಗಳನ್ನು ಮಾಡಲಾಗಿತ್ತು ತದನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗುರು ಹಿರಿಯರೊಂದಿಗೆ ಡೊಳ್ಳು ವಾದ್ಯಗಳೊಂದಿಗೆ ಸೇರಿಕೊಂಡು ಮೆರವಣಿಗೆ ಮೂಲಕ ಬೆಳಗ್ಗೆ ಕುಷ್ಟಗಿ ತಾಲೂಕಿನ ಹಿರೇ ಬನ್ನಿಗೋಳ ಗ್ರಾಮದ ಶ್ರೀ ದ್ಯಾಮಮ್ಮ ದೇವಿಯನ್ನು ಪಾದಯಾತ್ರೆಯ ಮೂಲಕ ಕಳಸ ಕಾಯಿ ಕರ್ಪೂರ ಸೇರಿದಂತೆ ದೇವಿಗೆ ಸಲ್ಲಿಸುವಂತಹ ಪೂಜಾ ಸಾಮಗ್ರಿಗಳೊಂದಿಗೆ ಹಿರೇ ಬನ್ನಿಗೋಳ ಗ್ರಾಮಕ್ಕೆ ತೆರಳಿ ಶ್ರೀ ದ್ಯಾಮವ್ವನನ್ನು ಕರೆದುಕೊಂಡು ಬಂದು ಸಂಜೆ 6 ಗಂಟೆಯ ನಂತರ ಗಜೇಂದ್ರಗಡ ರಸ್ತೆಯ ದೇಸಾಯಿ ಇವರ ಬಾವಿಯಿಂದ ದೇಸಾಯಿ ಇವರ ಮನೆತನದವರಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ವಿಶ್ವಕರ್ಮ ಸಮಾಜದ ಶ್ರೀ ದ್ಯಾಮವ್ವನ ಪೂಜಾರಿಗಳಿಂದ ಕುಂಬಾರ ಮಾಡಿದ ತನವಿನ ಬಿಂದಿಗೆಯಲ್ಲಿ ಬಾವಿ ನೀರಿನೊಂದಿಗೆ ಶ್ರೀ ದ್ಯಾಮವ್ವ ದೇವಸ್ಥಾನದವರಿಗೆ ಕರೆತಂದು ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಹಾಗೂ ಶ್ರೀ ಕಟ್ಟಿ ದುರ್ಗಾದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಆ ನಂತರ ಈ ವರ್ಷದ ಮಳೆ ಬೆಳೆ ಬಗ್ಗೆ ಕುಷ್ಟಗಿ ತಾಲೂಕಿನ ಎಲ್ಬುರ್ತಿ ಗ್ರಾಮದ ದ್ಯಾಮವ್ವನ ಪೂಜಾರಿಗಳಿಂದ ಕಾರಣಿಕವನ್ನು ಹೇಳಿಸಿ ಕಾರ್ಯಕ್ರಮವನ್ನು ಮಾಡಿ ಉಡಿ ತುಂಬುವ ಕಾರ್ಯಕ್ರಮ ಸಮಾಪ್ತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣದ ಚೌಡ್ಕಿ ಬೂದೂರು ಗೌಡ್ರು ಕಟ್ಟಿಗೌಡ್ರು ದೇಸಾಯಿ ಪಂಚಮ್ ಕಟ್ಟಿಹೊಲ ತಳವಾರ್ ಚೂರಿ ಸೇರಿದಂತೆ ಊರಿನ ಪ್ರಮುಖ ಗುರು ಹಿರಿಯರು ಉಪಸ್ಥಿತರಿದ್ದರು ಪವಾಡಪ್ಪ ಚೌಡ್ಕಿ ಎನ್ಕೆಎಸ್ ಟಿವಿ4 ಕುಷ್ಟಗಿ